ಹೊಸ ವರ್ಷ ಆರಂಭವಾಗುತ್ತಿದ್ದಂತೆ ಹೊಸ ಹೊಸ ಪರಿಣಾಮಗಳು ಕೂಡ ಜೀವನದ ಮೇಲೆ ಬೀಳಲು ಆರಂಭಿಸುತ್ತದೆ ಮತ್ತು ಹೊಸ ವರ್ಷದಿಂದ ಕೆಲವು ರಾಶಿಗಳಿಗೆ ಶನಿಯ ಸಾಡೆ ಸಾತ್ ಆರಂಭವಾಗಲಿದೆ, ಅಂದರೆ ಶನಿ ಕಾಟ ಇರಲಿದೆ. ಆದರೆ ಶನಿ ಕಾಟ ಇರುವುದು ಕೇವಲ 3 ರಾಶಿಯವರಿಗೆ ಮಾತ್ರ. ಅತಿ ಭಯಂಕರವಾದ ಶನಿ ಕಾಟ ಆಗಿರಲಿದೆ. ಈ 3 ರಾಶಿಯವರಿಗೆ ಈ 2025 ಹೊಸ ವರ್ಷದಿಂದ ಸಾಡೆ ಸಾತ್ ಶನಿಯ ಕಾಟ ಆರಂಭವಾಗಲಿದೆ. ಈ ವಿಡಿಯೋದಲ್ಲಿ ಶನಿಯ ಕಾಟಕ್ಕೆ ಪರಿಹಾರೋಪಾಯಗಳನ್ನು ಕೂಡ ನೀಡಲಾಗಿತ್ತು ಮತ್ತು ಯಾವ ರಾಶಿಗಳಿಗೆ ಯಾವ ರೀತಿ ಶನಿ ಕಾಟ ಇರುತ್ತೆ ಅನ್ನೋದನ್ನು ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳಿಸಲಾಗಿದ್ದು. ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. 2025 ಶನಿ ತನ್ನ ರಾಶಿಯನ್ನು ಬದಲಾಯಿಸಲಿದ್ದಾನೆ. ಕರ್ಮವನ್ನು ನೀಡುವ ಶನಿ ಗ್ರಹ ಯಾವುದೇ ರಾಶಿಯಲ್ಲಿ ಸುಮಾರು 2.5 ವರ್ಷಗಳವರೆಗೆ ಇರುತ್ತದೆ. ಸೂರ್ಯನಿಂದ 6ನೇ ಗ್ರಹ ಮತ್ತು ಗುರುವಿನ ನಂತರ ಸೌರವ್ಯೂಹದ 2ನೇ ಅತಿ ದೊಡ್ಡ ಗ್ರಹವಾದ ಶನಿಯು ಮುಂದಿನ ವರ್ಷ ತನ್ನ ರಾಶಿಯನ್ನು ಬದಲಾಯಿಸಲಿದೆ. ಈ ಕಾರಣದಿಂದಾಗಿ 2025 ವರ್ಷ ಕೆಲವು ರಾಶಿಗಳಿಗೆ ಬಹಳ ವಿಶೇಷವಾಗಿರುತ್ತದೆ, ಜೊತೆಗೆ ಕೆಲ ರಾಶಿಯವರಿಗೆ ತೊಂದರೆ ತರುತ್ತದೆ. 2025 ಶನಿಯ ಸಂಕ್ರಮಣದಿಂದಾಗಿ ಕೆಲವು ರಾಶಿಗಳು ಸಾಡೆ ಸಾತ್ ಮತ್ತು ಪನೌಟಿ ಪ್ರಭಾವದಿಂದ ಮುಕ್ತರಾದರೆ ಇನ್ನೂ ಕೆಲ ರಾಶಿಯವರು ಸಾಡೆ ಸಾತ್ ಮತ್ತು ಪನೌಟಿ ಪರಿಣಾಮಗಳಿಗೆ ಒಳಗಾಗುತ್ತಾರೆ. ಮುಂಬರುವ ವರ್ಷ ಶನಿಯ ಸಾಡೆ ಸಾತ್ ಹಾಗೂ ಪನೌಟಿ ಪ್ರಭಾವ 3 ರಾಶಿಗಳ ಮೇಲೆ ಪ್ರಾರಂಭ ಬೀರಲಿದೆ. ಹಾಗಾದರೆ 2025 ಯಾವ ರಾಶಿಯವರ ಮೇಲೆ ಸಾಡೆ ಸಾತ್ ಪ್ರಭಾವ ಬೀರುತ್ತದೆ ಮತ್ತು ಇದರ ಪ್ರಭಾವವನ್ನು ಕಡಿಮೆ ಮಾಡಲು ಯಾವ ಸರಳ ಮಾರ್ಗಗಳನ್ನು ಅನುಸರಿಸಬೇಕು ಎಂದು ತಿಳಿಯೋಣ. 2025 ಶನಿ ಸಂಚಾರ ಯಾವಾಗ? ವೈದಿಕ ಜ್ಯೋತಿಷ್ಯದ ಪ್ರಕಾರ ಶನಿಯ ಸಂಕ್ರಮಣದೊಂದಿಗೆ ಶನಿಯ ಸಾಡೆ ಸಾತಿ ಮತ್ತು ದಯಾವು ಕೆಲವು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಪ್ರಾರಂಭವಾಗುತ್ತದೆ. ಆದರೆ ಅದರ ಪರಿಣಾಮವು ಕೆಲವು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಕೊನೆಗೊಳ್ಳುತ್ತದೆ. 2025 ಮಾರ್ಚ್ 29 ಶನಿಯು ಕುಂಭ ರಾಶಿಯಿಂದ ಹೊರಬಂದು ಮೀನರಾಶಿಗೆ ಪ್ರವೇಶಿಸುತ್ತಾನೆ. ಈ ಕಾರಣದಿಂದಾಗಿ ಶನಿಯ ಸಾಡೆ ಸಾತ್ ಮತ್ತು ಪನೌಟಿಯ ಪ್ರಭಾವ 3 ರಾಶಿಗಳಿಗೆ ಪ್ರಾರಂಭವಾಗಲಿದೆ. ಹಾಗಾದರೆ ಯಾವ ರಾಶಿಯವರಿಗೆ ಶನಿಯ ಸಾಡೆ ಸಾತ್ ಮತ್ತು ಪನೌಟಿಯ ಪ್ರಭಾವ ಇದೆ, ಯಾವ ರಾಶಿಯವರಿಗೆ ಶನಿಯ ಸಾಡೆ ಸಾತ್ ಮತ್ತು ಪನೌಟಿಯ ಪ್ರಭಾವ ಮುಕ್ತಾಯವಾಗಲಿದೆ ಎಂದು ಈಗ ತಿಳಿಯೋಣ. ಈ 3 ರಾಶಿಯವರ ಮೇಲೆ ಶನಿಯ ಸಾಡೆ ಸಾತ್ ಆರಂಭ. 2025 ಶನಿಯ ಸಂಕ್ರಮಣದೊಂದಿಗೆ ಮೇಷರಾಶಿಯವರಿಗೆ ಶನಿಯ ಸಾಡೆ ಸಾತ್ ಆರಂಭವಾಗಲಿದೆ. ಮೀನರಾಶಿಯ ಮೇಲೆ 2ನೇ ಹಂತದ ಸಾಡೆ ಸಾತ್ ಇರುತ್ತದೆ. ಕುಂಭರಾಶಿಯವರಿಗೆ 3ನೇ ಮತ್ತು ಕೊನೆಯ ಹಂತದ ಸಾಡೆ ಸಾತ್ ನಡೆಯಲಿದೆ. ಜೊತೆಗೆ ಮಕರ ರಾಶಿಗೆ ಸಾಡೆ ಸಾತ್ ಅಂತ್ಯವಾಗಲಿದೆ. ಶನಿಯ ಪ್ರಭಾವ ಈ ರಾಶಿಗಳ ಮೇಲೆ ಪ್ರಾರಂಭ. ಮೀನರಾಶಿಗೆ ಶನಿದೇವನ ಪ್ರವೇಶ ವೃಶ್ಚಿಕ ರಾಶಿಯ ಪನೌಟಿ ಪ್ರಭಾವವನ್ನು ಕೊನೆಗೊಳಿಸುತ್ತದೆ. ಆದರೆ ಶನಿ ಪನೌಟಿ ಧನು ರಾಶಿ, ಕರ್ಕಾಟಕ ಮತ್ತು ಸಿಂಹ ರಾಶಿಯಲ್ಲಿ ಪ್ರಾರಂಭವಾಗಲಿದೆ. ಶನಿಯ ಸಾಡೆ ಸಾತ್ ಎಷ್ಟು ವರ್ಷಗಳವರೆಗೆ ಇರುತ್ತದೆ? ಶನಿಯ ಸಾಡೆ ಸಾತಿಯು 7.05 ವರ್ಷಗಳವರೆಗೆ ಇರುತ್ತದೆ. ಇದನ್ನು 3 ಹಂತಗಳಾಗಿ ವಿಂಗಡಿಸಲಾಗಿದೆ. ಅದನ್ನು ತಲಾ 2.5 ವರ್ಷ ವಿಂಗಡಿಸಲಾಗುತ್ತದೆ. ಯಾವುದೇ ರಾಶಿಯವರಿಗೆ ಜೀವಿತಾವಧಿಯಲ್ಲಿ ಸಾಡೆ ಸಾತ್ 2 ಬಾರಿ ಸಂಭವಿಸುತ್ತದೆ ಎಂದು ಹೇಳಲಾಗುತ್ತದೆ. ಇವರು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಸಾಡೆ ಸಾತ್ ಪರಿಹಾರಗಳೇನು? ಶನಿ ಸಾಡೆ ಸಾತಿಯ ಅವಧಿಯಲ್ಲಿ ಸುಲಭವಾದ ಜೀವನವನ್ನು ಮರೆತು ಬಿಡಿ. ಬಿಂದಾಸ್ ಜೀವನ, ಸುಲಭವಾಗಿ ಕೈಗೆ ಬರುವ ಹಣ, ಎಲ್ಲವೂ ಹಿಂದೆ ಸರಿಯುತ್ತದೆ. ಕಠಿಣ ಪರಿಶ್ರಮವು ಇಂದಿನ ಅಗತ್ಯವಾಗಿದೆ ಮತ್ತು ಈ ಅವಧಿಯಲ್ಲಿ ಯಾವುದೇ ಸೋಮಾರಿತನವನ್ನು ತೋರಿಸಿದರೂ ಅದರ ಫಲ ತಕ್ಷಣವೇ ಪಡೆಯುತ್ತೀರಿ. ಸಾಡೆ ಸಾತ್ ಮತ್ತು ಪನೌಟಿ ವೇಳೆ ಕೆಲ ವಿಷಯಗಳಿಂದ ದೂರವಿರಬೇಕು. ಧೂಮಪಾನ, ಮದ್ಯಪಾನ ಮಾಡುವುದು, ಮಾಂಸಾಹಾರ ಸೇವನೆ ಶನಿದೇವನಿಗೆ ಇಷ್ಟವಾಗುವುದಿಲ್ಲ. ಶನಿ ಕಾಟವಿದ್ದಾಗ ಮಾಂಸಾಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಇದರಿಂದ ನಿಮ್ಮ ಸಮಸ್ಯೆಗಳಿಗೆ ಕೊಂಚ ಪರಿಹಾರ ಸಿಗಲಿದೆ. ಸಾಡೆ ಸಾತ್ ಸಮಯದಲ್ಲಿ ಶನಿದೇವನನ್ನು ಪೂಜಿಸಬೇಕು. ಇದರಿಂದ ಶನಿ ಕೋಪ ಪ್ರಭಾವ ಕಡಿಮೆಯಾಗುತ್ತದೆ. ಶನಿವಾರದಂದು ಎಣ್ಣೆಯ ದೀಪವನ್ನು ಬೆಳಗಿಸುವುದು ತುಂಬಾ ಉತ್ತಮ ಫಲಗಳನ್ನು ನೀಡುತ್ತದೆ. ಇದಲ್ಲದೆ ಶನಿವಾರದಂದು ಹಾಲಿನಲ್ಲಿ ಕಪ್ಪು ಎಳ್ಳನ್ನು ಬೆರೆಸಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ಪ್ರತಿ ಶನಿವಾರ ಹನುಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ಪೂಜಿಸಿ ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕಿ. ಪ್ರತಿ ಮಂಗಳವಾರದ ಗಣೇಶನ ದೇವಸ್ಥಾನಕ್ಕೆ ಹೋಗುವುದು ಕೂಡ ಸಾಡೆ ಸಾತ್ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ.